ಹೈ ಕ್ಲಾಸ್ ಅಂಡ್ ಹೈ ಕ್ಲಾಸ್ ನೀವು ಗೂಗಲ್ ಮ್ಯಾಪ್ಸ್ ನ ಉಪಯೋಗಿಸ್ತಾನೆ ಇರ್ತೀರಾ. ನೀವು ಒಂದ್ ಅಬ್ಸರ್ವ್ ಮಾಡಬಹುದು ಏನಂದ್ರೆ, ಕರ್ನಾಟಕ ಮ್ಯಾಪ್ ಅಲ್ಲಿ ಕನ್ನಡ ಲಿಪಿ ಮಿಸ್ಸಿಂಗ್ ಇದೆ, ಬರೀ ಇಂಗ್ಲಿಷ್ ಲಿಪಿ ಮಾತ್ರ ಇದೆ. ಆದ್ರೆ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅಲ್ಲಿ ತೆಲುಗು ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡ್ ಕಡೆನೂ ಇದೆ. ತಮಿಳ್ನಾಡುನು ಹಂಗೆ ತಮಿಳು ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ. ಕೇರಳ ಮ್ಯಾಪ್ ಅಲ್ಲಿ ನಮ್ ತರಾನೆ ಅವ್ರದ್ರಲ್ಲೂ ಅವ್ರ ಲಿಪಿ ಮಿಸ್ಸಿಂಗ್, ಅಂದ್ರೆ ಮಲಯಾಳಂ ಮಿಸ್ಸಿಂಗು. ಮಹಾರಾಷ್ಟ್ರದಲ್ಲೂ ಮರಾಠಿ ಮಿಸ್ಸಿಂಗು, ಆದ್ರೆ ಎಲ್ಲಾ ಕಡೆ ಅಲ್ಲ, ಸ್ವಲ್ಪ ಕಡೆ ದೇವನಾಗರಿ ಸ್ಕ್ರಿಪ್ಟ್ ಅಲ್ಲಿ ಇದೆ. ಮತ್ತೆ ಉಳಿದಿದ್ದ ಕಡೆ ಎಲ್ಲ ಸುಮಾರಷ್ಟು ಸ್ಟೇಟ್ ಮ್ಯಾಪ್ಸ್ ಅಲ್ಲಿ ಅವ್ರವ್ರದೇ ಲಿಪಿನಲ್ಲಿದೆ. ಇವಾಗ ನೀವು ಬಾಂಗ್ಲಾದೇಶ್ ನೋಡ್ಬೋದು, ಬಾಂಗ್ಲಾ ಲಿಪಿನಲ್ಲಿದೆ. ಅದೇ ತರ ಎಲ್ಲಾ ಕಡೆ ಲೋಕಲ್ ಲ್ಯಾಂಗ್ವೇಜ್ ಲಿಪಿನಲ್ಲೂ ಇದೆ. ಇಲ್ಲಿ ಕರ್ನಾಟಕ ಮ್ಯಾಪ್ ಅಲ್ಲಿ ಇಲ್ಲ. ಸೊ ಹಂಗಾಗಿ ನಾನು ನಿಮ್ಗೆಲ್ಲ ಕೇಳ್ಕೊಳ್ಳೋದೇನಂದ್ರೆ, ಗೂಗಲ್ ಮ್ಯಾಪ್ಸಿಗೆ ಹೋಗಿ ನಿಮ್ದು ಲಾಗಿನ್ ಆಗಿ ನಿಮ್ ಅಕೌಂಟ್ಗೆ ಮೆನುಗೆ ಹೋಗ್ಬಿಟ್ಟು ಸೀದಾ ಸೆಂಡ್ ಫೀಡ್ಬ್ಯಾಕ್ ಹೋಗಿ, ಫೀಡ್ಬ್ಯಾಕ್ ಅಲ್ಲಿ ಅದರ್ ಫೀಡ್ಬ್ಯಾಕ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಒಂದ್ ಪತ್ರ ಬರೀರಿ. ಆಯ್ತೇ, ಒಂದ್ ಪತ್ರ ಬರ್ತಿದ್ದೀನಿ, ಈ ತರ ನಮ್ದು ಲಿಪಿ ಮಿಸ್ಸಿಂಗ್ ಇದೆ, ಆಮೇಲೆ ಕನ್ನಡ ತುಂಬಾ ಒಳ್ಳೆ ಭಾಷೆ, ಅದ್ರಲ್ಲಿ ಹಾಕಿ ನಾಕಿರ ಹೆಂಗಿದೆ, ಸೋ ಬ್ಯೂಟಿಫುಲ್. ವಿ ಆಲ್ಸೋ ಸೀ ದಟ್ ಅವರ್ ನೇಬರಿಂಗ್ ಸ್ಟೇಟ್ಸ್ ಮ್ಯಾಪ್ಸ್ ಹ್ಯಾವ್ ಪ್ಲೇಸ್ ನೇಮ್ಸ್ ಇನ್ ದೇರ್ ಸ್ಟೇಟ್ ಲ್ಯಾಂಗ್ವೇಜ್ ಸ್ಕ್ರಿಪ್ಟ್ ಅಂಡ್ ಇನ್ ಇಂಗ್ಲಿಷ್. ಇದನ್ನ ಸ್ಕ್ರೀನ್ ಶಾಟ್ ಅದ ಆಟೋಮ್ಯಾಟಿಕ್ ಆಗಿ ತಗೊಳತ್ತೆ, ಸೆಂಡ್ ಅಂತ ಕಳಿಸಿ. ಸುಮಾರು ಜನ ಫೀಡ್ಬ್ಯಾಕ್ಸ್ ಕಳ್ಸಿದ್ರೆ ನಮ್ ಲಿಪಿನಲ್ಲಿ ಬರಬಹುದು ಮ್ಯಾಪ್ ಅಲ್ಲಿ ಅಂತ ನನ್ನ ಅಭಿಪ್ರಾಯ. ಸೊ ನೀವು ಫೀಡ್ಬ್ಯಾಕ್ಸ್ ನ ಕಳಿಸ್ತೀರಾ ಅಂತ ಅನ್ಕೊಂತೀನಿ. ಇದು ಎರಡ್ ನಿಮಿಷ ಅಂತ ತಗೊಳಲ್ಲ, ಮತ್ತೆ ಇದೊಂಥರ ಒಳ್ಳೇದೇ ಅಲ್ವಾ, ನಮಗೂ ಎರಡು ಭಾಷೆಯಲ್ಲಿ ಇದ್ರೆ ಒಳ್ಳೇದೇ. ತುಂಬಾ ಜನಕ್ಕೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಇದ್ರೆ ಓದಕ್ಕೂ ಈಸಿ. ಸೊ ಇದನ್ನ ನೀವು ಮಾಡ್ತೀರಾ ಅನ್ಕೊಂತೀನಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.